ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ. ಗೆಸ್ಟ್ ಅಂದರೆ ಬೆಂಗಳೂರಿಂದ ಬರ್ತಾಯಿದ್ದಾರೆ. ಅವರು ಗೆಸ್ಟ್ ಫಾಲೋವರ್ ಮಗಳು, ಅವರು ಒಬ್ಬರು ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಈ ಥರ ಎಲ್ಲ ಹೇಳ್ಬೋದು. ಅಂದರೆ ಅವರು ಮೊದಲಿಗೆ ನನಗೆ ನನ್ನ ಸಬ್ಸ್ಕ್ರೈಬರೇ ಅಂತ ಹೇಳ್ಕೊಳ್ತೀನಿ. ಆಮೇಲೆ ಚಿಕ್ಕದಾಗ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಆಗಿದೆ ಅವ್ರದ್ದು. ಅವರು ನನ್ನನ್ನು ಮೀಟ್ ಮಾಡಬೇಕು ಅಂದ್ಬಿಟ್ಟು ಬೆಂಗಳೂರಿಂದ ಇಲ್ಲಿಗೆ ಬರ್ತಾಯಿದ್ದಾರೆ. ಅವ್ರು ಯಾರು ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಬೇಡಿ, ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ. ಅವ್ರು ಇನ್ನೇನು ಬರ್ಬೋದು, ಕಾಲ್ ಬರ್ತಾಯಿದೆ. ಅವರು ಬೆಳಗ್ಗೆ 8:00 ರೈಲ್ವೆ ಸ್ಟೇಷನ್ ಬಂದು ಅಲ್ಲಿಂದ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಂದು ಕೂಡ ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಎಲ್ಲ ಆಯಿತು. ಅವರು ಕೂಡ ತಿಂಡಿಗೆ ರೆಡಿ ಮಾಡಿದ್ದೀವಿ. ತಿಂಡಿಗೆ ಅಂದರೆ ಏನೂ ರೆಡಿ ಮಾಡಿಲ್ಲ. ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ ಹಪ್ಪಳ ಇಷ್ಟೇ ಮಾಡೋದು ಬೆಳಗ್ಗೆ ತಿಂಡಿ ಅಲ್ವಾ. ಹಾಗಾಗಿ ಪೂಜೆ ಎಲ್ಲ ಆಯಿತು. ಅವ್ರು ಬರಲಿಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ ಬಿಜ್ಜಿ ಬೇಬಿ ಹೆಂಗಾಡ್ತಾ ಇದ್ದಾರೆ ಅಂತೆ. ಆ ಹೇಳಿ, ಕೇಳಕ್ಕೆ ಕೂರ್ಬೇಕಂತೆ. ಅವ್ನು ಹೇಳ್ದಂಗೆ ನಾನು ಕೂರ್ಬೇಕು. ಹಾಂ, ಓಕೆ. ಹಾಯ್ ಅಂತ ಹೇಳಿ. ಗುಡ್ ಮಾರ್ನಿಂಗ್, ಎಲ್ಲ ಹೇಗಿದ್ದೀರಾ? ಅವ್ನು ತಾಚಿ ಮಾಡಿದ್ನಂತೆ. ಅದೆಲ್ಲರಿಗೂ ಗೊತ್ತಿರುತ್ತಾನೆ ನೀನು ತಾಚಿ ಮಾಡಿದ್ದೀ ಅಂತ. ಸ್ನಾನ ಮಾಡಿದೆ ಅಂತ ಹೇಳಲೇ ಇಲ್ಲ. ಬ್ರೇಕ್ಫಾಸ್ಟ್ ಮಾಡಿಲ್ಲ? ಕರೆಕ್ಟು ಮಾಡಿಲ್ಲ. ಅವ್ನು ಇವಾಗ ಮಾಡ್ತಾನೆ. ಓಕೆ ಬನ್ನಿ, ಇವಾಗ ಬರ್ತಾರೆ, ತೋರಿಸ್ತೀನಿ ತಿಂಡಿ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಮೊಸರು ಬಜ್ಜಿ ರೆಡಿ ಆಗಿದೆ ನೋಡಿ. ವೆಜಿಟೇಬಲ್ ಪಲಾವ್ ಹಪ್ಪಳ ಇನ್ನು ಹಾಕಿಲ್ಲ, ಹಪ್ಪಳ ನಿಧಾನದಲ್ಲಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು. ನೋಡಕ್ಕೆ ಪಪ್ಪನ ಥರ ಇದೆಯಾ? ನಂತರ ಕಣ್ಣು, ನನ್ನ ಕಣ್ಣು ನಿಂದು, ನಂದೇ ಕಣ್ಣು, ಆಮೇಲೆ ನಂದು ಕಣ್ಣು ನಿನ್ನ ಹತ್ರ ಇದೆಯಾ? ನಿಂದು ಕಣ್ಣು ನನ್ನ ಹತ್ರ ಇದೆಯಾ? ಈ ಏನೋ ಅಲ್ಲು ಅಲ್ಲು ಸೇಮ್ ನಿಮ್ಮ ಪಪ್ಪಂದೇ ಅಲ್ಲು. ತುಟಿ ತುಟಿ ಮೂಗು ಮೂಗು ಸೇಮ್ ನಿಮ್ಮ ಪಪ್ಪನ ಮೂಗು, ಸ್ಟ್ರೈಟ್ ಮೂಗು. ಕೂದ್ಲು, ಅಯ್ಯೋ ಕೂದ್ಲು ಬಗ್ಗೆ ಕೇಳಲೆ ಬೇಡ ನೀನು. ಓ ಹಣೆನೂ ಸೇಮ್ ನಿಮ್ಮ ಪಪ್ಪನ. ಸರಿ, ಇವಾಗ ತಿಂಡಿ ಮಾಡ್ಕೋ ಬೇಗ ಬೇಗ ಬುಜ್ಜಿಮ. ಹ್ಮ್, ತಿನ್ನಿ ತಿನ್ನಿ ಮೇಡಮ್. ತಿಂತಾ ಇಲ್ಲ, ಮಗನು ತಿನ್ನಿಸ್ತಾ ಇದ್ದಾರೆ. ಹ್ಮ್, ಅದಕ್ಕೆ ದೊಡ್ಡ ದೊಡ್ಡ ಅಕ್ಕಿ ಕಟ್ ಮಾಡಿದ್ದೀನಿ. ಕ್ಯಾರೆಟು ಬಟಾಣಿ ಅವ್ನಿಗೆ ಇಷ್ಟವಾಗಿರೋದಿಲ್ಲ, ಯಾವಾಗಲೂ ಹಂಗೆ ಹಾಕ್ಬೇಕು ಬಿಟ್ಟ ವೆಜಿಟೇಬಲ್ ಪರವಾಗಿಲ್ಲ. ಉದ್ದ ಉದ್ದ ಕಟ್ ಮಾಡಾಕಂದ್ರೆ ಅವ್ನು ತಿಂತಾನೆ ಇಷ್ಟ ಅಲ್ವಾ? ಹಾಗಾಗಿ ನನ್ನ ವಾಯ್ಸು ಇನ್ನು ಯಾವಾಗ ಸರಿಯಾಗುತ್ತೆ ಪುಟ್ಟ? ಹೌದಾ? ಇಲ್ಲ ಇವಾಗ ಒಂದು ಪರವಾಗಿಲ್ಲ ಅಲ್ವಾ, ಒಂದು 60% ಓಕೆ, ಇನ್ನೂ ಇದೆ, ಸರಿಯಾಗುತ್ತೆ. ಎಸ್ ಎಸ್ ಎಸ್. ನೋಡಿ ಯಾರು ಬಂದಿದ್ದಾರೆ ಅಂತ ನಮ್ಮ ಮನೆಗೆ. ಇವರೇ ನಮ್ಮ ಗೆಸ್ಟು, ಯೂಟ್ಯೂಬರು, ಫ್ರೆಂಡು, ಮಗಳು ಎಲ್ಲ ಇವರನ್ನೇ. ನಮ್ಮ ಸೋನು ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಹಾಯ್ ಎಲ್ರಿಗೂ. ನನ್ನನ್ನು ನೋಡಬೇಕು ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದಾಳೆ. ನನಗಂತೂ ತುಂಬನೇ ಖುಷಿ ಆಯಿತು. ಮೊದಲನೇ ಸಾರಿ ಬಂದುಬಿಟ್ಟು ಬರ್ತೀನಿ ಮನೆಗೆ ಅಂತ ಹೇಳಿದ್ಲು, ನಾನೆಲ್ಲೋ ಹೋಗಿದ್ದೆ, ತುಂಬ ಬೇಜಾರಾಯಿತು. ಇವಾಗ ಬಂದಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇದೆ ಇವ್ರದ್ದು ಕೂಡ. ಯೂಟ್ಯೂಬ್ ಚಾನಲ್ ನೇಮ್ ಹೇಳಪ್ಪ ನಿಮ್ಮದು? ವಿಶ್ವ ಸೋನ ಖುಷಿಯಾಗಿ. ಹ್ಞೂ, ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ಕೂಡ ಹಾಕ್ತೀನಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಸೋನು ಕೂಡ. ಹೆಂಗ ಅನಿಸ್ತು ನಮ್ಮ ಮೈಸೂರಿಗೆ ಬಂದು? ಸೂಪರ್ ಅನ್ನಿಸ್ತಾ ಇದೆ, ನಿಮ್ಮನ್ನು ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಹೌದಾ? ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಸೋನನ್ನು ನೋಡಿ. ನಮ್ಮ ಸೋನು ಯೂಟ್ಯೂಬಲ್ಲಿ ನೋಡೋದಕ್ಕಿಂತ ಇಲ್ಲಿ ತುಂಬಾ ಕ್ಯೂಟಾಗಿ ಮುದ್ದಾಗಿ ತುಂಬ ಚೆನ್ನಾಗಿದ್ದಾಳೆ. ನನಗಂತೂ ತುಂಬ ಇಷ್ಟ ಆದ್ಲು. ಹೀಗೆ ಖುಷಿ ಖುಷಿಯಾಗಿರಪ್ಪ. ಮತ್ತು ನಮ್ಮ ಸೋನು ಯೂಟ್ಯೂಬ್ ಚಾನಲು ಕೂಡ ಸಪೋರ್ಟ್ ಮಾಡಿ, ಲಿಂಕ್ ಹಾಕಿರ್ತೀನಿ ನಾನು ಈ ಚಾನಲ್ ಈ ವಿಡಿಯೋವಲ್ಲಿ ಲಿಂಕ್ ಹಾಕಿರ್ತೀನಿ, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅಂತ ಇದ್ದಾರೆ. ಸ್ವಲ್ಪ ಮಧ್ಯೆ ಗ್ಯಾಪ್ ಕೊಟ್ಟಿದ್ದಾರೆ ವೀಡಿಯೋ ಮಾಡೋದು ನಿಲ್ಲಿಸಿದ್ದಾರೆ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಾರೆ. ಸಪೋರ್ಟ್ ಮಾಡಿ. ಮಾಮನ ಹತ್ರ ಕರ್ಕೊಂಡು ಹೋಗ್ತಾರಂತೆ ಹೋಗು ಬ್ಯಾಂಗ್ಳೂರ್ಗೆ. ಹೋಗೋದಿಲ್ವಾ? ಸಾಂಗ್ ಬರಲ್ಲ ಅದರಲ್ಲಿ, ಸಾಂಗ್ ಬರಲ್ಲ. ಬಾಯ್ ಮಾಡ್ಬಿಡು ಅಕ್ಕನಿಗೆ, ಬಾಯ್ ಮಾಡು ಬುಜ್ಜಿ. ತೀಸ್ಕೊಡ್ತೀನಿ
ಅಪ್ಪ ಬಂದಿದ್ರು. ಅಪ್ಪ ಮತ್ತು ನಮ್ಮ ಮನೆಯವರು ಬಜ್ಜಿ ಬೇಬಿ ಎಲ್ಲ ಕೂತ್ಕೊಂಡು ಬಜ್ಜಿ ಬೇಬಿ ಗನ್ ತರಿಸ್ಕೊಂಬಂದ್ಬಿಟ್ಟಿದ್ದಾರೆ ನೋಡಿ, ಗನ್ನು ಗನ್ನು ಅಂತ ಇದೆ. ತಗೊಂಡು ಅಪ್ಪನಿಗೆಲ್ಲ ಸೂಟ್ ಮಾಡ್ತೀನಿ ಸೂಟ್ ಮಾಡ್ತೀನಿ ಅಂದ್ಕೊಂಡು ಸೂಟ್ ಮಾಡ್ತಿದ್ದಾನೆ. ತಲೆನ ಚಿಟ್ಟಿಡಿಸ್ತಿದ್ದಾನೆ ಇವತ್ತಂತೂ ಮನೇಲಿ. ಅದಕ್ಕೆ ಏನೋ ಇಷ್ಟು ದಪ್ಪ ಬಾಲ್ಗಳ ಥರ ಬಂದಿದೆ, ಅದು ಹಾಕೋದು ಸೂಟ್ ಮಾಡ್ತೀನಿ ಅಂದ್ಕೊಂಡು ಎಲ್ಲರಿಗೂ ಸೂಟ್ ಮಾಡೋದು. ಅಪ್ಪನ ನೋಡಿ ಹೆಂಗೆ ಆಡಿಸ್ತಾ ಇದ್ದಾನೆ ಅಂತ. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.